ಈ ಪಾಪಿಗಳಿಗೆ ಪ್ರವಚನ ಮಾಡ್ಸಕ ಕರೆಸ್ತೀರಿ, ನಾವು ಪದರುಗುಟ್ಟೋಗ್ಬಿಟ್ಟಿ ನಿಮ್ ಬಾಯಿ ಮಣ್ಣಾಕ. ಒಣಗಿರೋ ಮುದ್ದೆ ತಿಂದು ಮದ್ದಾನ ಇದ್ದಂಗ ಅವ್ರೆ, ಅದ ಏನೇನ್ ಪ್ರಶ್ನೆ ಕೇಳ್ತಾರೋ ಕಿತ್ತೋಗಿರೋದನ್ನ. ನಾನ್ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಹಲೋ, ಕಿರಾತಕರ್ ಇದ್ದಂಗ ಅವ್ರೆ ಹಿಡ್ಕೊಂಡು ಕಬರ್ ಬಿಟ್ಟಾರು. ಹೋಲಿ ಬಿಡಪ್ಪ. ಸನ್ಮಾನ್ಯ ಶ್ರೀ ಕೈದಿಗಳೇ, ಶ್ರೀಮತಿ ಮತ್ತು ಶ್ರೀ ಕೈದಿನಿಗಳೇ, ನೀವೆಲ್ಲ ಕೃಷ್ಣನ ಸ್ವರೂಪ. ಪಶ್ಚಾತ್ತಾಪಕ್ಕೆ ಇದು ಬಹಳ ಪುಣ್ಯವಾದ ಕ್ಷೇತ್ರ. ಗೊತ್ತಿಲ್ಲ ಬಾಯಿ, ನಾವು ಜೈಲಲ್ಲಿ ಕೊಲಿತ ಕುಂತಿದ್ರೆ ಕೃಷ್ಣ ನೋಡ್ದಂಗ ಆಯ್ತದೆ, ಪುಣ್ಯ ಸಿಗ್ತದೆ ಅಂತಿದ್ಯಾ? ಹೆಂಗದೆ ಮೈಗೆ? ಓ ಹಂಗಂತೀರಾ, ಹಂಗ ನಮ್ ಸ್ವಾಮಿಗಳು ಮುಂದುವರಿಸ್ತಾರೆ. ಒಂದು ದಿನ ಮಠಮಠ ಮಧ್ಯಾಹ್ನದಲ್ಲಿ ಒಬ್ಬ ಬ್ರಾಹ್ಮಣ ಮಲಗಿದ್ದ. ಕಲಿ ಬಂದವನ್ ಎಪ್ಸಿ ಹೋಗಿ ಸಂಧ್ಯಾವನ್ನೇ ಮಾಡು ಅಂತ ಹೇಳ್ದ. ಬ್ರಾಹ್ಮಣ, ಇದೇನಪ್ಪ ಪಾಪಗಳನ್ನ ಮಾಡಿಸ್ಬೇಕಾದ ಕಲಿ ಸಂಧ್ಯಾವನ್ನೇ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅದನ್ನೇ ಕಲಿನ್ ಕೇಳ್ದ. ಅದಕ್ಕೆ ಕಲಿ ಹೇಳ್ತಾನೆ, ಈಗ ನೀನ್ ಸಂಧ್ಯಾವನ್ನೇ ಮಾಡಿದ್ರೆ ನಿಂಗ್ ಬರೋ ಪುಣ್ಯ 1%, ಅದೇ ನಿದ್ದೆ ಮಾಡಿದ್ದು ಅಯ್ಯಯ್ಯೋ ಸಂಧ್ಯಾವನ್ನೇ ಮಾಡ್ಲಿಲ್ವೇ ಅಂತ ಪಶ್ಚಾತ್ತಾಪ ಪಡ್ತೀಯಲ್ಲ, ಆಗ ನಿಂಗೆ ಬರೋ ಪುಣ್ಯ 100% ಅಂತ ಗೊತ್ತಾಯ್ತೆ ಪಶ್ಚಾತ್ತಾಪದ ಬೆಲೆ. ಏನೇ ಪಶ್ಚಾತ್ತಾಪ ಪಟ್ರು ಒಂದ್ಸಲ ಜೈಲಿಂದ ಬಂದ್ಮೇಲೆ ನಮ್ಮನ್ನ ಯಾರು ಮೂಸಲ ಬಿಡಿ. ಎಷ್ಟು? 100 ರೂಪಾಯಿ ಕಂಡು ಹೇಳ್ರಿ. ಈಗಿದ್ರ ಬೆಲೆ ಎಷ್ಟು? 100 ರೂಪಾಯಿ. ಪಾಸ್ 1000 ರೂಪಾಯಿ ನೋಟ ಇಲ್ಲೇ ಕಸ ಪಾಗದ. ಈಗ ಹೆದ್ರದ ಬೆಲೆ ಎಷ್ಟು? 100 ರೂಪಾಯಿ. ನೋಡಿದ್ರ ಅಣ್ಣ, ಹೆದ್ರನ್ನ ತುಳಿದ್ರು ಮುದುರಿದ್ರು ಇದ್ರದ್ದು ಬೆಲೆ ಕಮ್ಮಿ ಆಯ್ತು. ಇಲ್ಲ ರೀ, ಇದ್ರದ್ದು ರೂಪಾಯಿ ಕೆಟ್ಟೈತೆ ಅಷ್ಟೇ, ಇದ್ರದ್ದು ಬೆಲೆ ಇದ್ದೇ ಇರ್ತದೆ. ನೀವು ನಿಮ್ ನಿಮ್ ವ್ಯಕ್ತಿತ್ವಗಳನ್ನ ಕೆಡಿಸ್ಕೊಂಡಿದ್ದೀರಿ ಅಷ್ಟೇ, ಆದ್ರೆ ನಿಮ್ಗಿರೋ ಬೆಲೆ ಇದ್ದೇ ಇದೆ, ಅದನ್ನ ತಿಳ್ಕೊಳ್ಳಿ. ಕೋಪದ ಕೈಲಿ ಬುದ್ಧಿ ಕೊಡದೆ ಜ್ಞಾನಿಗಳಾಗಿ ತಿದ್ಕೊಳ್ಳಿ. ನನ್ನ ಹೆಂಡ್ರ ಸೇರಿಗೆ ಪಕ್ಕದ ಕೈ ಹಾಕರ ಪಾಪ ಮಾಡ್ಕೊಂಡ್ರೆ ಸುಮ್ಕೆ ನೋಡ್ಕೊಂಡಿರಂತೀಯ, ಅದಕ್ಕೆ ಕೈಯ ಕೊಡ್ದಾಕ್ಬಿಟ್ಟಿಲ್ಲ, ಕೈಯ ತಲೆನ ತೆಗೆದು ಬಿಟ್ಟ. ಓ, ಎಲೆ ಚಿಡ್ದೆ ನಂಗೆ ತಲೆ ತೆಗ್ದಾಕ್ಬಿಟ್ಟೆ ಅಂತ ಹೇಳ್ದಲ್ಲಪ್ಪ ತಂದೆ, ಪಕ್ಕದ ಮನೆ ನಿನ್ ಹೆಂಡ್ರ ಸೇರಿಗೆ ಒಂದ್ ದಿವಸ ಕೈ ಹಾಕದಕ್ಕೆ ಇಷ್ಟೊಂದು ಕೋಪವೆ? ಇನ್ನೇನ್ ದಿನ ಹಾಕ್ಬೇಕಿತ್ತೆ? ಹಂಗಲ್ಲ, 365 ದಿನವೂ ತಾವೇ ಎಳಿತಿದ್ರಿ. ಒಂದಿನ ಪಕ್ಕದ ಮನೆ ಅವ್ನು ಎಳೆದಿದ್ದಕ್ಕೆ ಅವ್ನ ತಲೆ ತರದ ಹಾಕ್ಬಿಟ್ಟು ಬಂದಿಲ್ಲಿ ಜೈಲಲ್ಲಿ ಕುಂತ್ಕೊಂಡು ದಿನ ತಾವ್ ಎಳೆಯೋ ಸೌಭಾಗ್ಯ ಕಳ್ಕೊಂಡ್ಬಿಟ್ರಲ್ಲ ಅಂತ ಫೀಲಿಂಗು. ಯೋಚನೆ ಮಾಡು, ಯೋಚನೆ ಮಾಡು. ಏನ ಕುಡಿಗೆ ಅಂದ್ರೆ ತಪ್ಪಾಗೋಯ್ತು ಬಿಡಿ ಸಮಯ. ಮನುಷ್ಯ ಕುಡಿಯೋದ್ ತಪ್ಪಲ್ಲ ಮಗು, ಮನುಷ್ಯ ಕುಡಿಬೇಕು, ಸಿಗರೇಟ್ ಸಿಡ್ಬೇಕು, ಬಂಗಿ ಹೊಡಿಬೇಕು, ಅದರಿಂದ ಎಷ್ಟು ಉಪಯೋಗ ಇದೆ ಗೊತ್ತನಿಗೆ? ಕುಡಿಯೋ ಮನ್ಸಿಂಗೆ ವಯಸ್ಸಾಗಲ್ಲ, ಯಾಕೆ ಗೊತ್ತಾ? ಮಧ್ಯದಲ್ಲೇ ಸತ್ತೋಯ್ತಾನಲ್ಲ ಮಟೇಶ್, ಕುಡ್ಕುರ ಹತ್ರ ನಾಯಿಗಳು ಬರಲ್ಲ, ಯಾಕೆ ಹೇಳೋ? ಕುಡ್ದು ಕುಡ್ದು ಬಂಗಿ ಸೇದಿ ಕೈ ಕಾಲು ನಡ್ಕ ಬಂದು ಕೈಯಲ್ಲಿ ಕಡ್ಡಿ ಹಿಡ್ಕೊಂಡಿರ್ತಾರಲ್ಲ, ಅದಕ್ಕೆ ಬರಲ್ಲ. ಸಿಂಪಲ್ ಐಸೆ ಫೈನಲ್ ಪಾಯಿಂಟ್ ಏನ್ ಗೊತ್ತಾ? ಸಿರೆ ಸೇದಿ ಸೇದಿ ನಾಯಿ ತರ ಕುಹು ಅಂತ ರಾತ್ರಿ ಎಲ್ಲ ಕೆಮ್ತಾ ಇದ್ರೆ ಯಾವ ಕಳ್ಳ ಬತ್ತನೋ, ಯಾವನು ಬರಲ್ಲ. ಸತ್ಯ ಸಂದೇಶ ಪಾರ್ಟ್ 2 ತಿಳ್ಕೊಳ್ಳಿ, ತಿಳ್ಕೊಳ್ಳಿ, ಇಲ್ಲ ಹಾಳಾಗೋಗಿ ಕಣ್ಣನ್ ಮಕ್ಕಳ ಅಷ್ಟೇ. ಓಹೋ, ಥ್ಯಾಂಕ್ ಯು. ದೇವ್ರ ಏನ್ ಮಾಡ್ದ? ನಮ್ಮನ್ನ ಸೃಷ್ಟಿ ಮಾಡ್ದ. ನಾವೇನ್ ಮಾಡಿದ್ವಿ? ದೇವ್ರನ್ನ ಬೆಳ್ಳಿ ಕೊಡು, ಬಂಗಾರ ಕೊಡು, ಕಲರ್ ಕೊಡು, ಉದ್ದ ಮೂ ಕೊಡು ಅಂತ ಅವನ್ನ ಆಟಾಡ್ಸ್ಕೊಂಡು ಹೊಡೆದ್ವಿ. ಅವನ್ ಎಲ್ಲಿ ಬಚ್ಚಿಟ್ಕೊಂಡ್ರು ನಾವು ಬಿಡ್ಲಿಲ್ಲ. ಅವನ್ ಏನ್ ಐಡಿಯಾ ಮಾಡ್ದ ಗೊತ್ತಾ? ಮನುಷ್ಯನೊಳಗೆ ಬಚ್ಚಿಟ್ಕೊಂಡ್ ಬಿಟ್ಟ. ಅವನಿಗೆ ಗೊತ್ತಿತ್ತು ಮನುಷ್ಯ ತನ್ನೊಳಗೆ ದೇವ್ರನ್ನ ಹುಡುಕಲ್ಲ ಅಂತ. ಈಗಲೂ ಮನುಷ್ಯ ದೇವ್ರನ್ನ ಬೇರೆ ಕಡೆ ಹುಡುಕೋ ತಪ್ಪು ಮಾಡ್ತಾನೆ ಅವನೇ.